ನಮಸ್ಕಾರ, ಇವತ್ತಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್. ಆಯಸ್ಸು ಇಲ್ಲದ ಸರ್ಕಾರ ಯಾವಾಗ ಬೇಕಾದರೂ ಪತನ. ಮೋದಿ ಶಾಗೆ BSY ಮೇಲೆ ಪ್ರೀತಿ ಇಲ್ಲ. ಯಡಿಯೂರಪ್ಪಗೆ ಸಂತೋಷ್ ಹೀರೋ ಅಲ್ಲ ವಿಲನ್. ಮಾಜಿ ಸಚಿವ ತಿಮ್ಮಪ್ಪರು ಹೊಸ ಬಾಂಬ್. BJP ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ, ಅನರ್ಹ ಶಾಸಕರ ಕಾರಣದಿಂದ ಅಧಿಕಾರಕ್ಕೆ ಬಂದಿದೆ. 3 DCM ಹುದ್ದೆಯನ್ನ ಸೃಷ್ಟಿಸಿದಕ್ಕೆ BSY ಬೆಂಬಲಿಗರ ಆಕ್ರೋಶ. ಶೌಚಾಲಯದ ಕಿಟಕಿ ಮುರಿದು ರಾತ್ರೋರಾತ್ರಿ ಇಬ್ಬರು ಕೈದಿ ಪರಾರಿ. ಕತಾರ್ನ ಕೈದಿಗಳ ಬಂಧನಕ್ಕೆ ಜಾಲ ಬೀಸಿದ ಖಾಕಿ ಪಡೆ. ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ಪಟ್ಟಣದಲ್ಲಿ ಘಟನೆ. ಇದೀಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ BJP ಸರ್ಕಾರ ಆಯಸ್ಸು ಮತ್ತು ಹೆಚ್ಚಿನ ಶಕ್ತಿ ಇಲ್ಲ. ಈ ಸರ್ಕಾರ ರಾಜ್ಯದಲ್ಲಿ ಜಾಸ್ತಿ ದಿನ ನಡೆಯುವುದಿಲ್ಲ. BJPಯವರು ಅನ್ಯ ಮಾರ್ಗದಿಂದ ಬಂದಿದ್ದಾರೆ. ಪ್ರಧಾನಿ ಮೋದಿಗೆ ಮತ್ತು ಅಮಿತ್ ಶಾ ಅವರಿಗೆ ಯಡಿಯೂರಪ್ಪನವರ ಮೇಲೆ ಪ್ರೀತಿ ಇಲ್ಲ ಎಂದು BJP ವಿರುದ್ಧ ಬಾಗಲಕೋಟೆಯ ಮಾಜಿ ಸಚಿವ ತಿಮ್ಮಪ್ಪುರ ಅವರು ಹೇಳಿಕೆ ನೀಡಿದ್ದಾರೆ. ಇವರು ಅನ್ಯ ಮಾರ್ಗದಿಂದ ಹಿಡಿದು ಸರ್ಕಾರ ಮಾಡ್ತಕ್ಕಂಥದ್ದು ಒಂದು. ಎರಡನೇದು, ಮೋದಿ ಅವರಿಗಾಗಲಿ ಅಮಿತ್ ಶಾ ಅವರಾಗಲಿ ಇವ್ರ ಮೇಲೆ ಪ್ರೀತಿ ಇಲ್ಲ. ಇವರಿಬ್ಬರು ಜಗಳ ನಡು ಒಬ್ಬರನ್ನ ಬಿಟ್ಟಿದ್ದಾರೆ ಸಂತೋಷ್ ಅಂತೇಳಿ. ಆ ಸಂತೋಷ್ ಸೂಪರ್ ಹೀರೋ ಆಗಿ ಇವ್ರನ್ನ ಪಾಪ ಮುಗಿಸ್ಲಿಕ್ಕೆ ಏನೇನು ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಗಲಾಟೆ ಹೇಳಬೇಕು, ಸಂಪುಟ ದರ್ಜೆಯಲ್ಲಿ ಏನೇನು ನಡಿಬೇಕು ಎಲ್ಲವೂ ಅವ್ಯವಸ್ಥೆ ಆಗಬೇಕು ಅನ್ನೋದೇ ಅವ್ರವ್ರ ಗುಂಪುಗಳಲ್ಲಿ ನಡೀತಕ್ಕಂಥದ್ದು. ಯಾಕಂದ್ರೆ ಅವ್ರ ಮಾತು ನಡೀತಕ್ಕಂಥ ಕೃತಿಗಳು ನೋಡಿದಂಗೆ ಅನಿಸುತ್ತೆ. ಮೋಸ್ಟ್ಲಿ ಆ ಹೊಂದಾಣಿಕೆ ಇರಲಾರ್ದು ಇರೋದ್ರಿಂದ ಯಡಿಯೂರಪ್ಪನ ಆದಷ್ಟು ಬೇಗ ನಾವ್ಯಾರು ತೆಗೆಯೋದಿಲ್ಲ, ಅವ್ರ ಹೈಕಮಾಂಡ್ದವ್ರು ಅವ್ನು. ಅಂದ್ರೆ ಯಡಿಯೂರಪ್ಪಗೆ ಸಂತೋಷ ವಿಲನ್ ಥರ, ಉಳಿದವರಿಗೆ ಸೂಪರ್ ಹೀರೋನ ಯಾವ ಥರ ಅರ್ಥ ಹೇಳ್ತಾರೆ? ಅವನು ಸೂಪರ್ ಹೀರೋ ತರ ವರ್ತನೆ ಮಾಡ್ತಾ ಇದ್ದಾನೆ. ಪಾಪ ಯಡಿಯೂರಪ್ಪಗೆ ಸಂಕಟ ಪ್ರಾರಂಭ. ಅದು ಯಡಿಯೂರಪ್ಪ ಒಗ್ಗಟ್ಟಾಗಿ ನಿರ್ಣಯ ತೆಗೆದುಕೊಳ್ಳಲು BSY ಸಾಧ್ಯವಾಗ್ತಿಲ್ಲ. ಒಂದು ತಿಂಗಳು ರಾಜ್ಯದಲ್ಲಿ BSY ಒನ್ ಮ್ಯಾನ್ ಶೋ ಮುಖ್ಯಮಂತ್ರಿ ಆಗಿದ್ರು. ಅದು ಬೇರೆ ವಿಚಾರ, ಅವರ ಆಂತರಿಕ ಪಾರ್ಟಿಯ ವಿಚಾರ, ಅದು ಇನ್ನೂ ಬಗೆಹರಿದಿಲ್ಲ. ಒಂದು ತಿಂಗಳಾದರೂ ಕೂಡ ಮುಖ್ಯಮಂತ್ರಿಗಳ ಒಬ್ಬರೇ ಎಲ್ಲ ಕಡೆ ಓಡಾಡ್ತಕ್ಕಂಥದ್ದಾಯಿತು. ಈಗ ಮಂತ್ರಿಮಂಡಲ ರಚಿಸೋಕ್ಕೆ ಸುಮಾರು ಅದು ಒಂದು 25 ದಿವಸ ಹೋಯಿತು. ಈಗ ಮಂತ್ರಿಮಂಡಲ ರಚನೆ ಆದಮೇಲೆ ಖಾತೆಗಳನ್ನು ಹಂಚಿಕೆ ಮಾಡೋದರಲ್ಲಿ ಸುಮಾರು 4-5 ದಿವಸ ಆಯಿತು. ಹೀಗೆ ಅಲ್ಲಿ ಒಂದು ಆ ಪಕ್ಷದಲ್ಲಿ ಒಗ್ಗಟ್ಟಾಗಿ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಎರಡನೇದು, ಕೊಟ್ಟಂಥವರು ಕೂಡ ಸಮಾಧಾನಕಾರಕವಾಗಿ ನಾವು ಕೆಲಸ ಮಾಡ್ತೇವೆ ಅಂಥೇಳಿ ಅವರು ಕೂಡ ಹೇಳ್ತಾ ಇಲ್ಲ. ಇವರು ರೈತರ ಹೆಸರು ಹೇಳ್ತಾರೆ, ರೈತರ ಪರಾನೂ ಇಲ್ಲ. 3 DCM ಹುದ್ದೆಯನ್ನು ಸೃಷ್ಟಿ ಮಾಡಿದ್ದಕ್ಕೆ BSY ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ. ಮೈಸೂರಿನಲ್ಲಿ ಹಿರಿಯ BJP ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರವೇ ತಪ್ಪು ಎಂದು ನೇರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. BJP ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ, ಅನರ್ಹ ಶಾಸಕರ ಕಾರಣದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ರಾಜ್ಯದ ನಾಯಕರು ಸರಿಯಾದ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಿ ಎಂದು ಸಲಹೆ ನೀಡಿದರು. ಬೇರೆಯವ್ರು 3 ಜನ ಮಂತ್ರಿ ಮಾಡಿದ್ದೀರಾ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಉಪಯೋಗ ಏನು? ಇವತ್ತು 4 ವರ್ಷಗಳ ಕಾಲ ಉತ್ತಮವಾದ ಆಡಳಿತ ಕೊಡಬೇಕು ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವರಿಬ್ರು ದೋಸ್ತಿಯವ್ರ ಮನೆಗೆ ಹೋದ್ರು. ನಿಮ್ಮನ್ನು ಅಧಿಕಾರಕ್ಕೆ ತಂದಂತ 17 ಜನ ಇವತ್ತು ಅತಂತ್ರರಾಗಿದ್ದಾರೆ. ಮೈಂಡ್ ಇಟ್ ಫಸ್ಟ್. ಇವತ್ತು BJP ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ನಿಮ್ಮ ಇದಕ್ಕೆ ಬಂದು ಈ ಕತೆ ಆಡ್ತಿದ್ದಾರೆಲ್ಲ ಮಂತ್ರಿಗಳಿಗೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಳಿಗೆ. ಯೋಚನೆ ಮಾಡಿ, ಇವತ್ತು ನೀವು ಬಹುಮತ ತಡ್ಕೊಂಡ್ಬಂದಿದ್ರೆ ಕಡಿಮೆ ಇರಲಿಲ್ಲ? ಜನ ಯೋಚನೆ ಮಾಡಿ ಕೇಳ್ತಾರೆ ನಿಮ್ಗಳನ್ನೆಲ್ಲ. ಅವ್ರು 17 ಜನ ಬಂದದ್ರಿಂದ ನಾವು ಸರ್ಕಾರ ರಚನೆ ಮಾಡುದು. ಇವತ್ತು ಕೇಸ್ ಸುಪ್ರೀಂ ಕೋರ್ಟ್ ಮುಂದಿದೆ, ಅದು ಡಿಸ್ಕ್ವಾಲಿಫೈ ಮಾಡ್ಬಿಟ್ರು ಸ್ಪೀಕರ್. ಇವ್ರು ನೋಡ್ರಿ ಇಲ್ಲಿ ಕಚ್ಚಾಡ್ತಾ ಇದಾರೆ. ಇಲ್ಲಿ ಅವನ ಡೆಪ್ಯೂಟಿ CM, ಅವನ ಇಲ್ಲಿ ಅವನ ಸೀನಿಯರ್ ಇದ್ದಾರೆ. ಇನ್ನು ಕೂಡ ಇವತ್ತು ಇತ್ತು 3 ಮೇಲ್ಗಡೆ ನಿಲ್ಸಿದ್ದಾರೆ ರಾಜ್ಯಪಾಲ ರಾಜಭವನದಲ್ಲಿ ಇವತ್ತು ಸ್ವಯದಲ್ಲಿ ಇತ್ತು. ಏನಿದಕ್ಕೆ ಅರ್ಥನೇ ಇಲ್ಲ. ಡೆಪ್ಟಿ CM ಮಾಡಬಾರ್ದು ಇವತ್ತಿನ ಪರಿಸ್ಥಿತಿಯಲ್ಲಿ. ಡೆಪ್ಟಿ CM ಯಾಕೆ ಬೇಕು? 3 ಡೆಪ್ಟಿ CM ಅದಿಲ್ಲ. ಹೈಕಮಾಂಡ್ ಏನಾದ್ರೂ ಯೋಚನೆ ಮಾಡೋ ಶಕ್ತಿ ಇರ್ಬೇಕು. ಅವ್ರಿಗೂ ಕೂಡ ಸರಿಯಾಗಿ ಫೀಟ್ ಮಾಡಬೇಕು. ಹೈಕಮಾಂಡ್ ಮಾಡಿದ್ದು ತಪ್ಪು ಅವ್ರು ಮಾಡಿದ್ರೆ. ನಾವು ಸಂತೋಷ್ ಅಥವಾ ಯಡಿಯೂರಪ್ಪನವ್ರ ಬಗ್ಗೆ ಇಲ್ಲ,
ಇವತ್ತು ಏನ್ ನಡೀತಾ ಇದೆ ಸರಿ ಇಲ್ಲ, ಅದು ಪಾರ್ಟಿನ ಇನ್ನೂ ಚೆನ್ನಾಗಿ ಕಟ್ಬೋದಾಗ್ತಿವಿ, ಇನ್ನು ಕೂಡ ಒಳ್ಳೆ ಆಡಳಿತ ಕೊಡ್ಬೇಕು ಅವರು. ಜನಕ್ಕೆ ಭ್ರಮ ನಿರಸ್ತ ಆಗ್ಲಿ, ಹದಿನಾಲ್ಕು ತಿಂಗಳ ಕಾಲ ದೋಸ್ತಿ ಸರ್ಕಾರ ಏನಾಯ್ತು, ಅವ್ರು ಏನ್ ಕಿತು, ಅದ್ರು ಏನ್ ನಡೀತು ಗಲಾಟೆಗಳಲ್ಲಿ ಕಾಂಗ್ರೆಸ್ ಮತ್ತೆ ಅಲ್ಲ ಕೇಳಿದ ಹೈಕಮಾಂಡ್ ನಾನು ವಿರೋಧ ಮಾಡ್ತೀನಿ ಅದನ್ನ. ಸರಿ ಇಲ್ಲ ಇವತ್ತು ತಗೊಂಡಿರ್ತಕ್ಕಂಥ ಡಿಸಿಷನ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗ ಮಾಡಿರ್ತಕ್ಕಂಥ ತಪ್ಪು ಅದು. ಮೂರು ಜನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಸ್ ಬೇಕಾಗಿರ್ಲಿಲ್ಲ. ಬಿಜೆಪಿಯವರ ಸ್ವಯಂ ಕೃತ ಅಪರಾಧದಿಂದಲೇ ಸರ್ಕಾರ ಬೀಳುತ್ತೆ, ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ, ಅದು ಬಿಜೆಪಿ ಸರ್ಕಾರ, ಅದರ ಬಗ್ಗೆ ಹೇಳೋಕೆ ಕೊಡೋಕೆ ನನಗೆ ಇಷ್ಟವಿಲ್ಲ, ಬಿಜೆಪಿ ಪಕ್ಷದಲ್ಲಿ ಹಿರಿತನಕ್ಕೆ ಬೆಲೆಯಿಲ್ಲ ಎಂದು ಬಿಜೆಪಿ ವಿರುದ್ಧ ಮಾಜಿ ಸಿಎಂ ವಾಗ್ದಾಳಿ ನಡೆಸಿದರು. ಹಿಂದೆ ಆರ್ ಅಶೋಕ್ ಈಶ್ವರಪ್ಪ ಡಿಸಿಎಂ ಆಗಿದ್ರು, ಈಗ ಅವರಿಗೆ ಆ ಸ್ಥಾನ ಸಿಕ್ಕಿಲ್ಲ. ಜಗದೀಶ್ ಶೆಟ್ಟರ್ ಸಿಎಂ ಆಗಿರೋದು ಈಗ ಅವರಿಗೆ ಡಿಸಿಎಂ ಕೂಡ ಮಾಡಿಲ್ಲ. ಅಶ್ವಥ್ ನಾರಾಯಣ್ ಸೌದಿ ಎಂಎಲ್ಎ ಆಗಿದ್ದವರಿಗೆ ಡಿಸಿಎಂ ಮಾಡಿದ್ದಾರೆ, ಅವರಲ್ಲಿ ಭಿನ್ನ ಮತ ಸ್ಫೋಟ ಹಾಗೆ ಆಗುತ್ತೆ ಎಂದು ಭವಿಷ್ಯ ನುಡಿದರು. ಇಷ್ಟ ಇರಲಿಲ್ಲ ಅವರಿಗೆ, ಚುನಾವಣೆ ಹೋಗಬೇಕು ಅನ್ಕೊಂಡಿದ್ರು. ಯಡಿಯೂರಪ್ಪ ಏನೋ ವಾಗರ್ ಕಂಡು ಮುಖ್ಯಮಂತ್ರಿ ಆಗಿದ್ದಾರೆ, ಬಟ್ ಎಷ್ಟು ದಿನ ಇರ್ತದೆ ಅಂತ ಹೇಳಕ್ ಬರಲ್ಲ. ಸರ್, ಇಲ್ಲಿವರೆಗೆ ಮೋದಿ ಅವರು ಒಂದೇ ಒಂದು ಅಲ್ಲ ಸರ್, ಅಂದ್ರೆ ಯಾವ ರೀತಿ ಇದೆ ಅಂತ ಸರ್ ಗೊತ್ತಿಲ್ಲ. ನೋಡಪ್ಪ, ಪ್ರಶ್ನೆ ಮಾತ್ರ ಹೇಳ್ಬೋದು, ಬಿಜೆಪಿನಲ್ಲಿ, ಕರ್ನಾಟಕದ ಬಿಜೆಪಿನಲ್ಲಿ ಎಲ್ಲವೂ ಸರಿ ಇಲ್ಲ, ಆಯುಷು ಕಡಿಮೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಬ್ಬಳ್ಳಿ ನಗರದ ಕ್ವಾಯಿನ್ ರಸ್ತೆಯಲ್ಲಿರುವ ತಮ್ಮ ಅಭಿಮಾನಿ ರಘು ಎಂಬುವರ ಮನೆಗೆ ಭೇಟಿ ನೀಡಿ ಮನೆಯವರಿಗೆ ಅಚ್ಚರಿಯುಂಟು ಮಾಡಿದರು. ಪುನೀತ್ ಅಭಿಮಾನಿಯಾದ ರಘು ಪುನೀತ್ಗೆ ತಮ್ಮ ಮನೆಗೆ ಬರುವಂತೆ ಪದೇ ಪದೇ ಒತ್ತಾಯಿಸುತ್ತಿದ್ರಂತೆ. ಅಂತೆಯೇ ಪುನೀತ್ ರಘು ಅವರ ಬಳಿ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಮಾತು ಕೊಟ್ಟಿದ್ರು. ಅದೇ ರೀತಿ ಇಂದು ಬೆಳಿಗ್ಗೆ ಏಕಾಏಕಿ ರಘು ಅವರ ಮನೆಗೆ ಭೇಟಿ ನೀಡಿದರು. ರಘು ಅವರ ಕುಟುಂಬಕ್ಕೆ ಸಂತೋಷ ತಂದಿದೆ. ತಮ್ಮ ಮನೆಗೆ ಆಗಮಿಸಿದ ಅಪರೂಪದ ಅತಿಥಿ ಕಂಡು ಪುಳುಕಿತಗೊಂಡ ಕುಟುಂಬದ ಸದಸ್ಯರ ಜೊತೆಗೆ ಪುನೀತ್ ಕಾಫಿ ಸವಿದರು. ರಘು ಅವರ ಮಗನ ಜೊತೆ ಆಟವಾಡಿ ಅವರ ಮನೆಯ ಆಲ್ಬಮ್ ಫೋಟೋಗಳನ್ನ ವೀಕ್ಷಣೆ ಮಾಡಿದರು. ಮನೆಯವರ ಜೊತೆ ಕೆಲ ಹೊತ್ತು ಕಾಲ ಕಳೆದ ಪುನೀತ್ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಮೂಲಕ ರಾಜ್ಕುಮಾರ್ ಅಭಿಮಾನಿಗೆ ಕೊಟ್ಟ ಮಾತು ಉಳಿಸಿಕೊಂಡಿದ್ದು ರಘು ಕುಟುಂಬದ ಸಂತೋಷಕ್ಕೆ ಪರವೇ ಇಲ್ಲದಂತಾಗಿದೆ. ನನ್ನು ನೆಟ್ಟು ಹೇಳುವೆ ಬಾವುಟವನ್ನು ಒಟ್ಟು ಕನ್ನಡದ ಮಾವುತ ನಾನು. ಅಭಿಮಾನಿಗಳೇ ನಮ್ಮನ ದೇವರು, ನೀವೇ ನನಗೆ ಹೆಸರಿಟ್ಟವರು. ಅಭಿಮಾನಿಗಳೇ ನಮ್ಮನ ದೇವರು, ನೀವೇ ನಮಗೆ. ಮಂತ್ರಿ ಸ್ಥಾನದ ಬಗ್ಗೆ ನನಗೆ ಅಪೇಕ್ಷೆ ಇರಲಿಲ್ಲ, ನನಗೆ ಮಂತ್ರಿ ಸ್ಥಾನ ಬೇಕೆಂದು ನಾನು ಯಾರ ಮುಂದೆ ಹೇಳಿಲ್ಲ, ನನಗೆ ಯಾವ ಖಾತೆ ಕೊಟ್ಟರು ಸರಿ ಅಂತ ಸಿಟಿ ರವಿ ಮಾಧ್ಯಮದವರ ಮುಂದೆ ಹೇಳಿಕೆ ನೀಡಿದ್ದಾರೆ. ಮಂತ್ರಿ ಸ್ಥಾನದ ಅಪೇಕ್ಷೆಯೇ ನನಗಿರಲಿಲ್ಲ, ಹಾಗಾಗಿ ನಾನು ಖಾತೆ ನಿಮ್ಗೆ ಯಾವ ಖಾತೆ ಸರ್ ಅಂತ ನೀವು ಪ್ರಶ್ನೆ ಕೇಳಿದಾಗಲೂ ಕೂಡ ನನಗೆ ಖಾತೆ ಯಾವುದು ಅನ್ನೋದ್ರ ಬಗ್ಗೆ ನಾನು ಯಾವ ಇದು ಇಲ್ಲ. ಯಾವ ಖಾತೆ ಆದರೂ ಸರಿನೇ, ನನಗೆ ವೈಯಕ್ತಿಕ ಅಪೇಕ್ಷೆ ಇಲ್ಲ ಅಂತ ಹೇಳಿದ್ದೀನಿ. ನಾನೇ ಇಲ್ಲಿ ಬಂದಾಗ ನಾನು ಮಂತ್ರಿ ಸ್ಥಾನದ ಅಪೇಕ್ಷೆ ಇಲ್ಲ, ಖಾತೆ ಯಾವುದಾದ್ರೂ ಸರಿ ಅಂತ ನಾನೇ ಹೇಳಿರಬೇಕಾದ್ರೆ ಅಸಂಧಾನ ಅಂತ ಪ್ರಶ್ನೆಯನ್ನು ನಿಮಗೆ ಹೇಳಿದವ್ರು ಯಾರು ಅದು ನನಗೆ ಮೊದಲು ಗೊತ್ತಾಗಬೇಕಾದ್ರೆ. ನಾನು ಹೇಳಿಲ್ಲ, ನಿಮಗೆ ಹೇಳಿದವ್ರು ಯಾರು ಅಲ್ಲಿಂದ ಶುರುವಾಗತ್ತೆ. ಯಾವಾಗ ನೀವು ಟ್ರೋಲ್ ಮಾಡೋಕ್ಕೆ ಶುರುವಾದ್ರಿ, ನೀವು ಇದನ್ನು ನ್ಯೂಸ್ಗಳನ್ನ ಹೇಳೋಕ್ಕೆ ಶುರುವಾದ್ರಿ, ಆಗ ನಾನು ಸರಣಿ ಟ್ವೀಟ್ ಮಾಡೋದ್ರ ಮೂಲಕ ಮಧ್ಯರಾತ್ರಿಯಲ್ಲಿ, ಅದಕ್ಕಿಂತ ದಾರಿ ನನಗೆ ದಾರಿ ಇರಲಿಲ್ಲ, ಸರಣಿ ಟ್ವೀಟ್ ಮಾಡೋದ್ರ ಮೂಲಕ ನಾನು ನಿಮಗೆ ಒಂದು ಸಂದೇಶ ಕೊಡಬೇಕಿತ್ತು, ಜನರಿಗೆ ಒಂದು ಸಂದೇಶ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಸುದ್ದಿ ಹಬ್ಬಿದ್ದು, ಕಾರ್ ವಾಪಸ್ ಕೊಟ್ಟಿದ್ದಾರೆ ಸಚಿವ ಸ್ಥಾನಕ್ಕೆ. ಒಂದು ಕೇಳಿ, ಕಾರು ಪ್ರತಿದಿನ ವಾಪಸ್ ಹೋಗುತ್ತೆ, ನನ್ನ ಡ್ರಾಪ್ ಮಾಡಿ. ನನ್ನೊಂದು ಡೆಸ್ಟಿನೇಷನ್, ಲಾಸ್ಟ್ ಡೆಸ್ಟಿನೇಷನ್ ಆದಮೇಲೆ ಅವನು ತಗೊಂಡೋಗ್ತಾನೆ, ಮರುದಿನ ತಗೊಬರ್ತಾನೆ, ಹೊಸದಾಗೇನಿಲ್ಲ. ಅದನ್ನು ನಾನು ಮಾಧ್ಯಮಕ್ಕೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ, ಪ್ರತಿದಿನ ಹೋಗುತ್ತೆ, ಪ್ರತಿದಿನದಂತೆ ಇವತ್ತು ಹೋಗಿದೆ ಅಂತ ಹೇಳಿದ್ದೀನಿ. ನಂಬರ್ ಒನ್, ನಾನು ರಾಜಕಾರಣದಲ್ಲಿ ಹಿಂದೆ ಮುಂದೆ ಮಾಡಿ ನನಗೆ ಯಾವುದೋ ಅಭ್ಯಾಸ. ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಕಾರ್ಯಚಟುವಟಿಕೆಗಳು ಪ್ರಾರಂಭಿಸುತ್ತವ, ಹಾಗೂ 2019-20 ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಕಾರ್ಯಕ್ರಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗಿತು.
ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಹತ್ತಿರ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟೀಯ ಸೇವಾ ಯೋಜನೆ ಘಟಕದ ಕಾರ್ಯಚಟುವಟಿಕೆಗಳ ಪ್ರಾರಂಭೋತ್ಸವ ಹಾಗೂ 2019-20 ಸಾಲಿನ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರಿಂದ ಸಸಿ ನೆಟ್ಟು ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಲಬುರಗಿ ಉಪನಿರ್ದೇಶಕರು ಶರಣಬಸಪ್ಪ ಮುಳಗಾಂವ್ ಅವರು ವಿದ್ಯಾರ್ಥಿಗಳ ಶಿಸ್ತು ಕುರಿತು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಧಾನಪ್ಪ ಬತ್ಗುಣಕಿ, ಅರುಣ್ ಕುಮಾರ್ ಪಾಟೀಲ್, ಬಸವರಾಜ ಮಂಟಕಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಪ್ಪ ಅಮ್ಮ ಕಿಮ್ಮತ್ ನೋಡತನ, ಹೆಚ್ಚು ಮೊಬೈಲ್ ನೋಡಲ್ಲ, ಕಟಿಂಗ್ ಚಲೋ ಮಾಡ್ಕೊಳ್ತಾನ, ಇವೆಲ್ಲ ಅಂದ್ರೆ ಮನೆಯವರು ಅಪ್ಪ ಅಮ್ಮ ಮಾತಾಡ್ಬೇಕು ಕನಿಷ್ಠ ಪಕ್ಷ. ಅದು ಬಿಟ್ಟು ಎನ್ ಪಿ ಎಸ್ ಎಸ್ ಕಾಲೇಜ್ ಎಂದು ಹೋಗ್ಯದ ಹುಡುಗ ಅಂದಿರೋದು ಪ್ಯಾಂಟ್ ಎಲ್ಲಿ ಕಿಸೆ ಇದ್ದು ಹಾಕೊಳ್ಬೇಕು, ತಲೆ ಕಟ್ಟಿಂಗ್ ಕೇಳೋದನು ಬರೀ ಮುಂದೆ ಚಿಂತನ ಮೊಬೈಲ್ ಹಿಡ್ಕೊಂಡು ಶಾಲೆ ಏನು ಹೇಳೋರು ಕೇಳೋರಲ್ಲ ಇಲ್ಲ ಅಂತ ಬೈದ್ರಪ್ಪ ಅಂತಂದ್ರೆ ನಿಮಗೆಲ್ಲ ಬೈಗಳದು. ಈ ಕಾಲೇಜಿನಲ್ಲಿ ಇರ್ತಕ್ಕಂತ ಪ್ರಿನ್ಸಿಪಾಲ್ ಇಟ್ಕೊಂಡು ಉಪನ್ಯಾಸ ಇಟ್ಕೊಂಡು ಎಲ್ಲರೂ ಬೈದಂಗೆ ಸ್ವಲ್ಪ ಸರಳವಾಗಿರೋದು ಮತ್ತು ಶಿಸ್ತುಬದ್ಧವಾಗಿರೋದು ಕಲೀರಿ ಅಂತ ಮಾಡ್ಕೊಂಡು ಫ್ಯಾಷನ್ ಮಾಡಿ ಬೇಡಂತ. ಅದು ಇಂಡಿಯಾದೊಳಗೆ ಇರುವ ಫ್ಯಾಷನ್ ಮಾಡ್ರಿ, ಇಂಗ್ಲೆಂಡ್ ಅಮೆರಿಕಾದಾಗ ಇದ್ದು ಫ್ಯಾಷನ್ ಮರು ಗುಲ್ಬರ್ಗಕ್ಕೆ ಬಂದ್ಬಿಟ್ರೆ ಹಂಗೆ. ನೀವು ಮಕ್ಕಳ ಕಟಿಂಗ್ ಉಟ್ಕೊಳ್ಳೋ ಬಟ್ಟೆ ಸ್ವಲ್ಪ ನೀಟ್ ಇರಲಿ, ಮತ್ತೆ ಇವತ್ತು ಕಲರ್ ಡ್ರೆಸ್ ಹಾಕೊಂಡ್ ಬಂದಾರೆ ನಿಮ್ಗೆ, ಯಾಕೆ ಉಳಿದ ಟೈಮ್ ಒಳಗೆ ಕಲರ್ ಡ್ರೆಸ್ ಇವತ್ತು ಮಾತ್ರ ಯೂನಿಫಾರ್ಮ್ ಹೇಳ್ಯಾರ ನಮ್ಗೆ, ಯಾಕೆ ಅಲ್ಲಿ ಒಬ್ಬರಿಗೆ ಯೂನಿಫಾರ್ಮ್ ಅಂತ ಕಾಣಿಸ್ತದೆ. ಓಕೆ, ಈ ಕಾಲೇಜಿಗೆ ಬರುವಂತ ವಿದ್ಯಾರ್ಥಿಗಳಲ್ಲಿ 99% ವಿದ್ಯಾರ್ಥಿಗಳೆಲ್ಲರೂ ಬಡವರು ಮಕ್ಕಳಿದ್ದೀವಿ. ನೀವು ಕಾಲೇಜ್ ಬಂದಿರಪ್ಪ ಅಂದ್ರೆ ನೀವು ಉಟ್ಕೊಂಡಂತ ಬಟ್ಟೆ ಇರ್ಬೋದು, ನೀವು ಹಾಕೊಳ್ಳೋಂತ ಚಪ್ಪಲಿ ಇರ್ಬೋದು, ನೀವು ಯಾವುದೋ ಒಂದು 10-15 ಸಾವಿರ ರೂಪಾಯಿ ಮೊಬೈಲ್ ಇಟ್ಟಿದ್ರೆ ಒಂದು ಮೊಬೈಲ್ ಇರ್ಬೋದು, ಪುಸ್ತಕಗಳು ಸ್ವಲ್ಪ ಕಡಿಮೆ ಇದ್ರಲ್ಲ, ಮೊಬೈಲ್ ಮಾತ್ರ ಕಾಸ್ಟ್ಲಿ ಇದ್ದಿರುತ್ತೆ. ಇವಕ್ಕೆಲ್ಲ ಕಾರಣಗಳು, ಇದನ್ನೆಲ್ಲ ಕೊಡಿಸಿದವ್ರು ಏನಿದ್ದಾರ, ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ತಂದೆ ತಾಯಿಗಳೇನಿದ್ದಾರ, ಅವ್ರು ಬೇರೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ, ಬೇರೆಯವ್ರು ಹೊತ್ತ ಕೆಲಸ ಮಾಡ್ತಿರ, ತಮ್ಮ ಹೊತ್ತ ಕೆಲಸ ಮಾಡ್ತಿರ್ತಾರೆ, ಸಿಟಿಯಾಗಿದ್ದರೆ ಯಾರಿಗಾರ ಮನೆ ಕಸ ಮುಸರಿ ಮಾಡಕ್ಕೆ ಹೋಗ್ತಿರ್ತಾರೆ, ಜಾಡು ಹೊಡಿತಿರ್ತಾರೆ, ರಿಕ್ಷಾ ಹೊಡಿತಿರ್ತಾರೆ, ಆಟೋ ಹೊಡಿತಿರ್ತಾರೆ. ಇಂಥವ್ರ ಮಕ್ಕಳು ನಾವೆಲ್ಲ ಇದ್ದೀನಿ ಕಾಲೇಜ್ ಸರ್ಕಾರಿ ಕಾಲೇಜ್ಗೆ ವಿಶೇಷವಾಗಿ ಎಂ ಪಿ ಎಸ್ ಎಸ್ ಕಾಲೇಜ್ ಬರುವಂಥ ಮಕ್ಕಳು ಇಂಥವಿಲ್ಲ. ಕೆಲವು ಮಕ್ಕಳಂತೂ ಮಧ್ಯಾಹ್ನ ಕಾಲೇಜ್ ಬಂದು ಮಧ್ಯಾಹ್ನ ಕೆಲಸ ಮಾಡೋಲ್ಲ. ಇಷ್ಟೆಲ್ಲ ಕಷ್ಟ ಇದ್ದರೂ ಸಹಿತ ನಿಮಗೆ ಒಂದು ಗುರಿ ಮುಖ್ಯ ಆಗಿರಬೇಕು, ಒಂದು ಕಾಲೇಜಿನ ಹೆಸರು ತಂದೆ ತಾಯಿಗಳ ಹೆಸರು ತರುವ ರೀತಿಯೊಳಗೆ ನಮ್ಮ ನಡವಳಿಕೆ ಇರಬೇಕು. ನಿಮ್ಮ ಬಿಹೇವಿಯರ್ ಸರಿ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಇಲ್ಲ ಸರ್ ನಾವು ಅಪ್ಪ ಕೂಡ ರೊಕ್ಕ ನಾವು ಪಾಠದ ಕೆಲಸ ಮಾಡ್ಕೊಂಡಿನಿ ಸರ್ ಎಲ್ಲ ಅಂತ ಅಂದ್ಕೋಬೋದು. ಕೆಲವು ಜನ ಹಾಗಿದ್ದಾರೆ, ಅವ ಅಪ್ಪನ ಮೇಲೆ ಡಿಪೆಂಡ್ ಇಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಪಾಠ ಕೆಲಸ ಮಾಡಿದ್ರೆ ಒಂದು ಸಂಬಳದಲ್ಲಿ ಒಳ್ಳೊಳ್ಳೆ ಪ್ಯಾಂಟು ಶರ್ಟು ಒಂದಿಷ್ಟು. ಡಿಸಿಎಂ ಹುದ್ದೆ ನನಗೆ ಕೊಟ್ಟಿದ್ರು, ನಾ ಡಿಸಿಎಂ ಆಗುತ್ತಿರಲಿಲ್ಲ, ಅದೊಂದು ಅಸಂವಿಧಾನಿಕ ಹುದ್ದೆ, ಆ ಹುದ್ದೆ ನನಗೆ ಬೇಕಾಗಿಲ್ಲ, ಪಕ್ಷದ ವರಿಷ್ಠರು ತೆಗೆದುಕೊಂಡ ನಿರ್ಧಾರ ಆ ಮೇರೆಗೆ ನಾವು ನಡೆಯುತ್ತವೆ ಎಂದು ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ವೈಯಕ್ತಿಕವಾಗಿ ಯಾರ್ಯಾರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಯಾವುದೇ ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಪಕ್ಷದ ಒಂದು ವ್ಯವಸ್ಥೆ ಇದೇನು ಸರಿಯಾಗುತ್ತೆ ಸಿಕ್ಕಿದ 4 ದಿವಸ ಮತ್ತು ಮಾಧ್ಯಮದಲ್ಲಿ ನಿಮಗೂ ಸ್ವಲ್ಪ ನೀವು ಎಲ್ಲಿ ಮಟ್ಟ ಅಂದ್ರೆ ರೀಲ್ ಸರ್ಕಾರ ಕೊಟ್ಟರೆ ನೀವೆಲ್ಲ ರೀಲ್ ಬಿಟ್ಟಿರ್ತೀರಿ ಅಲ್ಲಿವರೆಗೆ ನಡೀತಾ ಇರ್ತದೆ, ಅದು ಸ್ವಲ್ಪ ಸ್ಟಾಪ್ ಅಂತಂದ್ರೆ ಮತ್ತು ಅದು ಹೊಸ ಈ ವಿಷಯಗಳು ಬಂದರೆ ಅದು ಆಟೋಮೆಟಿಕ್. ಸರ್ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಸಿ ಎಂ ಆಗಲಿಕ್ಕೆ 3 ದಿನ ಇತ್ತು, ವಿಶ್ವಾಸಮತ ತಗೊಳ್ಳಿಗೆ 1 ತಿಂಗಳು ಹೋಗ್ತಲ್ಲ ಅದನ್ನೇ ಹೇಳ್ತೀನಿ, ಅವತ್ತ ರಾಜೀನಾಮೆ ಕೊಟ್ಟು ಹೋಗಿ ಇವತ್ತಾಯ್ತು ವಿಶ್ವಾಸಮತ ತಗೊಳ್ಳಿಕ್ಕೆ ಸ್ಪೀಚ್ ಹಂಗೆ ಭಾಷಣ ಹೊಡೆದಿದ್ದ ಹೊಡೆದಿದೆ ಅಸೆಂಬ್ಲಿಲಿ 1 ದಿವಸ 2 ದಿವಸ 3 ದಿವಸ 4 ದಿವಸ ಏನು ಎಂಡ್ ಐತೆ ಅದಕ್ಕೆ, ನಿಮ್ಗೆ 5 ದಿನ ವೋಟಿಂಗ್ ನಿಮ್ಗೆ 9-5 ದಿನ ತೋರಿಸ್ಲಿಕ್ಕೆ 5-5 ದಿವಸ ಬೇಕು ಅಸೆಂಬ್ಲಿ ನಡೆಸ್ಬೇಕು, ಯಾವಾಗ ನೋಡಿದ್ದಿಲ್ಲ ಅದು. ಅದಕ್ಕೆ ನಿಮ್ಮದು ನಿಮ್ಮ ಮನೆ ಮೊದಲು ಸರಿ ಮಾಡ್ಕೊಡ್ರಿ, ಬೇರೆಯವ್ರ ವಿಚಾರ ಮಾಡೋದು ಇಲ್ಲ. ಸಿದ್ದರಾಮಯ್ಯವರು ಪರಸ್ಪರ ಬೆನ್ನಿ ಚೂರಿ ಹಾಕಿದವರು ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ ಇವರು ಅಂತೀನಿ. ಇದು ಅನ್ಹೋಲಿ ಅಲೈನ್ಸ್ ಆಗಿತ್ತು, ಅದು ಅನ್ಹೋಲಿ ಅಲೈನ್ಸ್ ಅಪವಿತ್ರ ಮೈತ್ರಿ, ಅದು ಭಾಳ ದಿವಸ ಇರುವುದಿಲ್ಲ ಅಂತ ನಾವು ಮತ್ತೊಂದು ಹೇಳ್ತಾ ಇದ್ದೆ. ಅದು ಆ ಭವಿಷ್ಯ ಕರೆ ಆಯಿತು, ಮತ್ತು ಸಿದ್ದರಾಮಯ್ಯವರು ಟೈಮ್ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದೆ, ಅದು ಪ್ರೂವ್ ಆಯಿತು. ಮತ್ತು ಪರಸ್ಪರ ಬೆನ್ನಿ ಚೂರಿ ಹಾಕ್ಕೊಂಡು ಬಿ ಜೆ ಪಿನ ಹೆಂಗಾರ ಮಾಡಿ ದೂರ ಇಡಬೇಕು ಅನ್ನುವಂಥ ಕಾರಣದ ಮೇಲೆ ಆಡಳಿತ ಮಾಡಿದರು, ಅದು ಸಕ್ಸಸ್ಫುಲ್ ಆಗಲಿಲ್ಲ. ಜನರ ಮ್ಯಾಂಡೇಟ್ ಇರೋದು ಬಿ ಜೆ ಪಿ ಸರ್ಕಾರ ಇರಬೇಕು, ಜನರ ಮ್ಯಾಂಡೇಟ್ ವಿರುದ್ಧ ಹೋದಾಗ
ಏನಾಗ್ತದೆ ರಿಸಲ್ಟ್ ಅನ್ನೋದಕ್ಕೆ ಆ ಸಮಿತಿ ಸರ್ಕಾರಕ್ಕೆ ಅಲ್ಲ ಬಿಜೆಪಿನೇ ಕಾರಣ ಅಂತಿದ್ರು ಅವ್ರಿಗೆ ಅವತ್ತು ನಾವು ಹೇಳ್ತಿದ್ವಿ ನಿಮ್ಮೊಳಗ ಬೆನ್ನಿ ಚುರಿ ಹಾಕುವಂತ ಕೆಲಸ ನಡೀತಾ ಇದೆ ಅದಕ್ಕೆ ನಾವು ಕಾರಣರಲ್ಲ ನಿಮ್ಮ ಒಂದು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ನಿಮ್ಮಲ್ಲಿ ಪರಸ್ಪರ ಚುರಿ ಹಾಕುವಂತ ನಡೆದಿದೆ ನಿಮ್ಮಲ್ಲಿ